ವಾಲ್ಮೀಕಿಯರ ಆದರ್ಶ ತತ್ವಗಳನ್ನು ಪ್ರತಿಯೊಬ್ಬರೂ ಮೈಗೂಡಿಸಿಕೊಳ್ಳಬೇಕು. ವಾಲ್ಮೀಕಿ ಕೇವಲ ಒಂದೇ ಜಾತಿಗೆ ಸೀಮಿತವಾಗಿದ್ದವರಲ್ಲ, ಅವರು ದಿವ್ಯ ಗ್ರಂಥವಾದ ರಾಮಾಯಣವನ್ನ ಬರೆದ ಮಹಾನ್ ಪುರುಷರು. ಇಂಥವರ ದೇವಸ್ಥಾನ ನಿರ್ಮಾಣ ಕಾರ್ಯಕ್ರಮದಲ್ಲಿ ಯಲಬುರ್ಗಾ ಹಾಗೂ ಕುಕನೂರು ತಾಲೂಕಿನ ಸಮಸ್ತ ಸಮಾಜದವರು ಸೇರಿ ವೈಭವದಿಂದ ನೆರವೇರಿಸಿರುವುದು ಪ್ರಶಂಸನೀಯ ಅಂತ ಸಮಾಜದ ಮುಖಂಡ ಹಚ್ಚಾಳಪ್ಪ ತಳವಾರ ಹೇಳಿದರು. ಕುಕನೂರು ಪಟ್ಟಣದ ವಾಲ್ಮೀಕಿ ದೇವಸ್ಥಾನದಲ್ಲಿ ಸೋಮವಾರದಂದು ಪ್ರತಿಷ್ಠಾಪಿಸಲಿರುವ ವಾಲ್ಮೀಕಿ ಮೂರ್ತಿಯನ್ನು ಕುಕನೂರಿನ ಬೇಡಿದ ಕಣ್ಣಪ್ಪ ವೃತ್ತದಿಂದ ಸುಮಂಗಲಿರಿಯ ಹೊತ್ತು ನೂರಾರು ಕುಂಬಾ, ಡೊಳ್ಳು ಹಾಗೂ ಭಾಜಾ ಭಜಂತ್ರಿಯೊಂದಿಗೆ ಅದ್ದೂರಿ ಮೆರವಣಿಗೆ ಮೂಲಕ ಕೋಳಿಪೇಟೆಯ ವಾಲ್ಮೀಕಿ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಲಾಯಿತು. ಇದೇ ಸಂದರ್ಭದಲ್ಲಿ ಸಂಜೀವಪ್ಪ ಸಂಗತಿ, ಪ್ರಕಾಶ್ ತಹಸೀಲ್ದಾರ್ ಸಿದ್ದು ವಾಲ್ಮೀಕಿ, ಕನಕಪ್ಪ ಬ್ಯಾಡರ್, ರಾಮಣ್ಣ ಯಡ್ಡೋಡಿ, ರಾಮಣ್ಣ ಮುಂದಲಮನಿ, ಪರಸಪ್ಪ ತಳವಾರ ಸೇರಿದಂತೆ ಇನ್ನಿತರರು ಇದ್ದರು. ಪಂಚಯ್ಯ ಹಿರೇಮಠ್, ಜೆಕೆ ನ್ಯೂಸ್ ಕನ್ನಡ, ಕೊಪ್ಪಳ.